ನಟ ನಟಿಯರ ಬಳಿಕ ನಿರೂಪಕರಿಗೆ ಡ್ರಗ್ಸ್ ಜಾಲ ಕಂಟಕ ತಂದೊಟ್ಟಿದೆ. ನಿರೂಪಕ ಅಕುಲ್ ಬಾಲಾಜಿ ಸಿಸಿಬಿ ವಿಚಾರಣೆಯನ್ನು ಎದುರಿಸಿರುವ ಬೆನ್ನಲ್ಲೇ ನಿರೂಪಕಿಯೊಬ್ಬರಿಗೆ ಡ್ರಗ್ಸ್ ಕೇಸ್ ಸಂಕಷ್ಟವನ್ನು ತಂದೊಟ್ಟಿದೆ. ಕರ್ನಾಟಕದ ಖ್ಯಾತ ಟಿವಿ ನಿರೂಪಕಿ ಅನುಶ್ರೀಗೆ ಮಂಗಳೂರು ಸಿಸಿಬಿ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾಡಿದ್ದು ಅನುಶ್ರೀ ಮಂಗಳೂರಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಡ್ರಗ್ಸ್ ಜಾಲದಲ್ಲಿ ಸಿಲುಕಿದ್ರ ಅನುಶ್ರೀ ವಿಚಾರಣೆಗೆ ಹಾಜರಾಗಲು ಸಿಸಿಬಿ ಬುಲ. ಆಂಕರ್ ಅನುಶ್ರೀ ಈ ಹೆಸರು ಕರ್ನಾಟಕದಲ್ಲಿ ಚಿರಪರಿಚಿತ. ತನ್ನ ಮಾತಿನ ಮೋಡಿಯ ಮೂಲಕ ಮನೆ ಮಾತಾಗಿರೋ ಸುಪ್ರಸಿದ್ಧ ನಿರೂಪಕಿ ಇವರು. ಇದೀಗ ಅನುಶ್ರೀಗೂ ಡ್ರಗ್ಸ್ ಕೇಸ್ ಕಂಟಕ ತಂದೊಡ್ಡಿದೆ. ಖ್ಯಾತ ನಿರೂಪಕಿ ಡ್ರಗ್ಸ್ ಜಾಲದಲ್ಲಿ ಸಿಲುಕ್ತಾರಾ ಅನ್ನೋ ಅನುಮಾನ ಮೂಡಿದೆ. ಲಾಕ್ಡೌನ್ ವೇಳೆ ಮಂಗಳೂರಲ್ಲಿ ಡ್ರಗ್ಸ್ ಪಾರ್ಟಿ. ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರ ಅನುಶ್ರೀ. ಅನುಶ್ರೀ ಹೆಸರು ತಳುಕು ಹಾಕಿಕೊಳ್ಳಲು ಕಾರಣ ಮಂಗಳೂರಿನ ಡ್ರಗ್ಸ್ ಕೇಸ್. ಮಂಗಳೂರು ಸಿಸಿಬಿ ಪೊಲೀಸರ ಬಂಧನದಲ್ಲಿರೋ ತರುಣ್ ಅನುಶ್ರೀ ಹೆಸರು ಬಾಯ್ಬಿಟ್ಟಿದ್ದಾನಂತೆ. ಮಂಗಳೂರಲ್ಲಿ ನಡೆದಿದ್ದ ಡ್ರಗ್ಸ್ ಪಾರ್ಟಿಯಲ್ಲಿ ಅನುಶ್ರೀ ಕೂಡ ಭಾಗವಹಿಸಿದ್ರು ಅಂತ ಸಿಸಿಬಿ ಮುಂದೆ ಹೇಳಿದ್ದಾನಂತೆ. ಅಂದಹಾಗೆ ಈ ತರುಣ್ ಡ್ಯಾನ್ಸರ್ ಕಮ್ ಡ್ರಗ್ ಪೆಡ್ಲರ್ ಕಿಶೋರ್ ಅಮನ್ ಶೆಟ್ಟಿಯ ಸ್ನೇಹಿತ. ತರುಣ್ ಬಾಯ್ಬಿಟ್ಟಿರೋ ಮಾಹಿತಿ ಹಿನ್ನೆಲೆಯಲ್ಲಿ ಅನುಶ್ರೀಯನ್ನ ವಿಚಾರಣೆ ಮಾಡಲು ಮಂಗಳೂರು ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಬಂದಿರೋ ಮಂಗಳೂರಿನ ಸಿಸಿಬಿ ತಂಡ ಖುದ್ದು ಅನುಶ್ರೀಗೆ ನೋಟಿಸ್ ಕೊಟ್ಟಿದೆ. ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಬಂಧನದ ಬಳಿಕ ಮಂಗಳೂರು ಡ್ರಗ್ಸ್ ಜಾಲ ಕೂಡ ಅನಾವರಣ ಆಗ್ತಾನೆ ಇದೆ. ಕಿಶೋರ್ ಶೆಟ್ಟಿ, ಆತನ ಗೆಳತಿ ಅಸ್ಕಾ, ಸ್ನೇಹಿತ ಅಖಿಲ್ ಹಾಗೂ ತರುಣ್ ಲಾಕ್ಡೌನ್ ವೇಳೆ ಮಂಗಳೂರಿನಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿದ್ರಂತೆ. ಈ ಪಾರ್ಟಿಯಲ್ಲಿ ಅನುಶ್ರೀ ಕೂಡ ಭಾಗಿಯಾಗಿದ್ರು ಅನ್ನೋ ಸ್ಫೋಟಕ ಮಾಹಿತಿಯನ್ನ ತರುಣ್ ಹೇಳಿದ್ದಾನೆ ಎನ್ನಲಾಗಿದ್ದು ಮಂಗಳೂರಿನ ಸಿಸಿಬಿ ಅನುಶ್ರೀ ಬೆನ್ನು ಬಿದ್ದಿದೆ. ಬೆಂಗಳೂರು ಟು ಮಂಗಳೂರು ಲಿಂಕ್. ವಿಚಾರಣೆಗೆ ಹಾಜರಾಗ್ತಾರ ಅನುಶ್ರೀ? ಮಂಗಳೂರಿನ ಈ ಡ್ರಗ್ ಕೇಸ್ಗೂ ಬೆಂಗಳೂರಿಗೂ ಲಿಂಕ್ ಇದೆ. ಮಂಗಳೂರಲ್ಲಿ ಡ್ರಗ್ ಆರೋಪಿಗಳು ಸಿಕ್ಕಿಬೀಳೋದಕ್ಕೆ ಕಾರಣ ಬೆಂಗಳೂರು ಸಿಸಿಬಿಯಿಂದ ಅರೆಸ್ಟ್ ಆಗಿರೋ ಪ್ರತೀಕ್ ಶೆಟ್ಟಿ. ಈತ ಮಂಗಳೂರಿನ ಕಿಶೋರ್ ಶೆಟ್ಟಿ ಹಾಗೂ ಗ್ಯಾಂಗ್ ಬಗ್ಗೆ ಬಾಯ್ಬಿಟ್ಟ ಬಳಿಕ ಮಂಗಳೂರು ಸಿಸಿಬಿಯವರು ಕಿಶೋರ್ ಶೆಟ್ಟಿ ಹಾಗೂ ಆತನ ಸ್ನೇಹಿತರನ್ನ ಬಂಧನ ಮಾಡಿದ್ರು. ಈ ಕೇಸ್ ಈಗ ಅನುಶ್ರೀ ಮನೆ ತನಕ ಬಂದು ನಿಂತಿದೆ. ಇವತ್ತಿನವರೆಗೂ ಅವರು ಯಾವ್ದು ಯಾವ ಬಿಟ್ಟು ಏನು ಗೊತ್ತಿಲ್ಲ. ನಮ್ಮಲ್ಲಿ ಹೇಗೆ ಸೋಷಿಯಲ್ ಆಗಿ ನಾರ್ಮಲ್ ಆಗಿರ್ತಾರೋ ಅದೇ ತರ ಇದಾರೆ. ಇವತ್ತಿನವರೆಗೂ ಯಾವ್ದು ಏನು ಬಿಟ್ಟಿದ್ದಿಲ್ಲ. ಅವ್ರನ್ನ ಕೇಳ್ಕೊಂಡು ಯಾರೇ ಬರೋದೇ ಆಗಲಿ ಯಾರೇ ಇರಲಿ, ಇವತ್ತಿನವರೆಗೂ ಯಾರೂ ಇಲ್ಲ. ಅವ್ರಾಯ್ತು ಅವ್ರ ಮನೆ ಆಯ್ತು ಅಷ್ಟೇನೆ, ಯಾರ ಜೊತೆಲೇ ಬೇರೆ ಇದು ಮಾಡಕ್ ಹೋಗೋದು ಏನು ಇದಿಲ್ಲ. ಅವ್ರ ಮನೆ ಆಯ್ತು, ಅವ್ರ ಕೆಲಸ ಆಯ್ತು ಅಷ್ಟೇ. ಕಿಶೋರ್ ಶೆಟ್ಟಿಯ ಡ್ರಗ್ಸ್ ಪಾರ್ಟಿಯಲ್ಲಿ ಮತ್ತಷ್ಟು ಸೆಲೆಬ್ರಿಟಿಗಳು ಭಾಗಿಯಾಗಿರೋ ಶಂಕೆ ಮಂಗಳೂರು ಸಿಸಿಬಿಗೆ ಇದೆಯಂತೆ. ಹೀಗಾಗಿ ನಾನಾ ಆಯಾಮಗಳಲ್ಲಿ ತನಿಖೆಗೆ ಇಳಿದಿದ್ದಾರೆ. ಇದರಿಂದ ಕಡಲ ತಡಿಯಲ್ಲಿ ನಶೆ ಪಾರ್ಟಿಯಲ್ಲಿ ತೇಲಾಡುತ್ತಿದ್ದವರಿಗೆ ಕಂಟಕ ಎದುರಾಗಿದೆ. ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಯಲ್ಲಿನ ಡ್ರಗ್ಸ್ ಡೀಲ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಒಂದ್ ಕಡೆ ಸಿಸಿಬಿ, ಮತ್ತೊಂದ್ ಕಡೆ ಐಎಸ್ಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಬಂಧಿತ ಆರೋಪಿಗಳ ಮೊಬೈಲ್ ನಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಬ್ಬರು ಪೆಡ್ಲರ್, 50ಕ್ಕೂ ಹೆಚ್ಚು ಕಾಂಟ್ಯಾಕ್ಟ್. ಕಿರುತೆರೆ ಮೇಲೆ ಐಎಸ್ಡಿ ಹದ್ದಿನ ಕಣ್ಣು. ಸಿಸಿಬಿ ಪೊಲೀಸರು ಡ್ರಗ್ಸ್ ಕೇಸ್ ತನಿಖೆ ಮಾಡುತ್ತಿರುವಾಗಲೇ ಆಂತರಿಕ ಭದ್ರತಾ ವಿಭಾಗದ ಪೊಲೀಸರು ಸಹ ತನಿಖೆ ಚುರುಕುಗೊಳಿಸಿದ್ದಾರೆ. ಕೇರಳ ಮೂಲದ ಇಬ್ಬರು ಡ್ರಗ್ ಪೆಡ್ಲರ್ಗಳ ಮೊಬೈಲ್ನಲ್ಲಿ ಇವರ ಜೊತೆ ಸಂಪರ್ಕದಲ್ಲಿದ್ದ 50ಕ್ಕೂ ಹೆಚ್ಚು ಜನರನ್ನ ಐಎಸ್ಡಿ ಲಿಸ್ಟ್ ಮಾಡಿದೆ. ಹಂತ ಹಂತವಾಗಿ ಇವರನ್ನೆಲ್ಲ ವಿಚಾರಣೆ ಮಾಡೋಕೆ ಮುಂದಾಗಿದ್ದಾರೆ. ಇದರಲ್ಲಿ ಕಿರುತೆರೆ ನಟ ನಟಿಯರೇ ಹೆಚ್ಚಾಗಿದ್ದಾರಂತೆ. ಈಗಾಗಲೇ ಕೆಲವರನ್ನ ವಿಚಾರಣೆ ಮಾಡಿರೋ ಐಎಸ್ಡಿ ಇನ್ನಷ್ಟು ಜನರನ್ನ ವಿಚಾರಣೆ ಮಾಡಲು ಮುಂದಾಗಿದೆ. ಸಿಸಿಬಿಗೆ ಠಕ್ಕರ್ ಕೊಡ್ತಾ ಐಎಸ್ಡಿ ಬಚಾವಾದ್ನ ಲೂಸ್ ಮಾದ. ರಾಗಿಣಿ ವಿಚಾರಣೆ ನಡೆಸಿದ್ದ ಸಿಸಿಬಿ ಲೂಸ್ ಮಾದ ಯೋಗಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಸಿದ್ಧತೆ ನಡೆಸಿತ್ತು. ಇನ್ನೇನು ನೋಟಿಸ್ ಕೊಡಬೇಕು ಅನ್ನೋಷ್ಟರಲ್ಲಿ ಐಎಸ್ಡಿ ಯೋಗಿ ವಿಚಾರಣೆ ನಡೆಸಿ ಮೊಬೈಲ್ ಪಡೆದು ಪರಿಶೀಲನೆ ಮಾಡಿ ವಾಪಸ್ ಕೂಡ ಕೊಟ್ಬಿಡ್ತು. ಹೀಗಾಗಿ ಸಿಸಿಬಿ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಇನ್ನೊಂದೆಡೆ ಸಿಸಿಬಿಯ ತನಿಖೆ ಚುರುಕುಗೊಂಡಿದ್ದು ಕಾರ್ತಿಕ್ ರಾಜು ಎಂಬಾತನನ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ.
ಈತನನ್ನ ಎರಡನೇ ಬಾರಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಸಿಸಿಬಿ ಡ್ರಗ್ ಪೆಡ್ಲರ್ಗಳ ಜೊತೆಗಿನ ಸಂಪರ್ಕ ಹಾಗೂ ಬಂಧಿತ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ಕಾರ್ತಿಕ್ ರಾಜು ರೆಸ್ಟೋರೆಂಟ್ ಮಾಲೀಕನಾಗಿದ್ದು ಕೆಲ ಹೈಪೇಜ್ ಪಾರ್ಟಿಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಗಂಗಾಧರ್ ವಾಗಟ ಜೊತೆ ಮುನ್ರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ನಶೆ ನಟಿಯರಾದ ರಾಗಿಣಿ ಸಂಜನಾ ಜಾಮೀನು ಅರ್ಜಿ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಸಂಜನಾ ಅವರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಪೊಲೀಸರು ಹೇಳುವ ಯಾವುದೇ ಆರೋಪಕ್ಕೂ ಸಾಕ್ಷಿಗಳಿಲ್ಲ ಅಂತ ಸಂಜನಾ ಪರ ವಕೀಲರು ವಾದ ಮಂಡಿಸಿದ್ರು. ಆದರೆ ಸಂಜನಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿದ ಸರ್ಕಾರಿ ಪರ ವಕೀಲರು ವಾದ ಮಂಡಿಸಿದ್ರು. ಈ ವಾದಕ್ಕೆ ಉತ್ತರಿಸಲು ಸಂಜನಾ ಪರ ವಕೀಲರು ಸಮಯ ಕೋರಿದ್ದಕ್ಕೆ ಅರ್ಜಿಯ ವಿಚಾರಣೆಯನ್ನ ಎನ್ಡಿಪಿಎಸ್ ಕೋರ್ಟ್ ನಾಳೆಗೆ ಮುಂದೂಡಿದೆ. ಈಗಾಗಲೇ ರಾಗಿಣಿ ಅರ್ಜಿ ವಿಚಾರಣೆ ನಡೆದಿದ್ದು ಇವತ್ತು ನಿಗದಿಯಾಗಿದ್ದ ಆದೇಶ ನಾಳೆಗೆ ಮುಂದೂಡಿಕೆಯಾಗಿದೆ. ಇನ್ನೊಂದು ಕಡೆ ಜೈಲಿನಲ್ಲಿರುವಂತಹ ನಟಿಯರಾದ ರಾಗಿಣಿ ಹಾಗೂ ಸಂಜನಾಗೆ ಜಾರಿ ನಿರ್ದೇಶನಾಲಯ ಬಲೆ ಬೀಸಿದೆ. ನಾಳೆಯಿಂದ 5 ದಿನಗಳ ಕಾಲ ಜೈಲಲ್ಲೇ ಇಬ್ಬರು ನಟಿಯರು ಹಾಗೂ ಉಳಿದ ಆರೋಪಿಗಳನ್ನು ಇಡಿ ವಿಚಾರಣೆ ಮಾಡಲಿದ್ದು ವಿಚಾರಣೆ ನಡೆಸಲು ಇಡಿಗೆ ಕೋರ್ಟ್ ಅನುಮತಿ ಕೊಟ್ಟಿದೆ. ನಟಿಯರಿಬ್ಬರು ವಿದೇಶಗಳಲ್ಲಿ ಪಾರ್ಟಿ ಮಾಡಿದ್ದು ಇಲ್ಲಿಂದ ವಿದೇಶಗಳಿಗೆ ಅಕ್ರಮ ಹಣ ವರ್ಗಾವಣೆಯಾಗಿರುವ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಕೇಸ್ ದಾಖಲಿಸಿರುವ ಇಡಿ ನಾಳೆಯಿಂದ ಜೈಲಲ್ಲೇ ಡ್ರಗ್ಸ್ ಆರೋಪಿಗಳನ್ನು ವಿಚಾರಣೆ ನಡೆಸಲಿದೆ. ಬೆಂಗಳೂರಿನ ಜನರೇ ನಾಳೆ ಹೊರಗೆ ಹೋಗಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಭಾರತ್ ಬಂದ್ ನಲ್ಲಿ ನಾಳೆ ಬೆಂಗಳೂರು ಬಂದ್ ಆಗಲ್ಲ, ಆದ್ರೆ ಅನ್ನದಾತರ ಆಕ್ರೋಶದ ಕಿಚ್ಚಿನ ಬಿಸಿ ನಿಮಗೂ ಕೂಡ ತಟ್ಟಬಹುದು. ಪ್ರತಿಭಟನೆ ರಸ್ತೆ ಬಂದ್ ನಿಂದ ಸಮಸ್ಯೆಗೆ ಸಿಕ್ಕಾಕೊಳ್ಳಬಹುದು. ರಸ್ತೆಗೆ ಇಳಿಯುವ ಮುನ್ನ ಸ್ವಲ್ಪ ಎಚ್ಚರ. ನಾಳೆಯ ಭಾರತ್ ಬಂದ್ಗೆ ರಾಜ್ಯದಲ್ಲಿ ಸಾಂಕೇತಿಕ ಬೆಂಬಲ ಮಾತ್ರ ಸಿಗಲಿದೆ. ಇದರ ಭಾಗವಾಗಿ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಲಿದ್ದಾರೆ. ಈ ಬಂದ್ ಪ್ರತಿಭಟನೆ ಬಿಸಿ ಬೆಂಗಳೂರು ನಗರಕ್ಕೂ ತಟ್ಟಲಿದೆ. ಎಲ್ಲೆಲ್ಲಿ ರಸ್ತೆ ತಡೆ? ಕೊಲಂಬಿಯಾ ಆಸ್ಪತ್ರೆ ಬಳಿ ಬೆಂಗಳೂರು ಮೈಸೂರು ರಸ್ತೆ ತಡೆದು ಪ್ರತಿಭಟನೆ ನಡೆಯಲಿದೆ. ನವಯುಗ ಟೋಲ್ ಬಳಿ ಬೆಂಗಳೂರು ತುಮಕೂರು ರಸ್ತೆಯನ್ನ ತಡೆದಿದ್ದಾರೆ. ಬಳ್ಳಾರಿ ರಸ್ತೆಯ ಹೆಬ್ಬಾಳ ಫ್ಲೈಓವರ್ ಬಳಿ ಬೆಂಗಳೂರು ಹೈದರಾಬಾದ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಯುತ್ತೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಬೆಂಗಳೂರು ತಮಿಳುನಾಡು ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಲಿದ್ದಾರೆ. ಇಷ್ಟೇ ಅಲ್ಲದೆ ನಾಯಂಡಹಳ್ಳಿ ಗೊರಗುಂಟೆಪಾಳ್ಯ ಜಂಕ್ಷನ್ ಬಳಿ ರಸ್ತೆ ತಡೆ ನಡೆಯುತ್ತೆ. ಹಾಗೆ ಕನಕಪುರ ಸೇರಿದಂತೆ ಇತರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ರಸ್ತೆಗಳನ್ನು ತಡೆದು ಪ್ರತಿಭಟನೆ ನಡೆಸಲಿದ್ದಾರೆ. ಇಷ್ಟೇ ಅಲ್ಲದೆ ನಗರದ ಒಂದಷ್ಟು ಕಡೆ ಪ್ರತಿಭಟನೆ ಕೂಡ ನಡೆಯಲಿದೆ. ಎಲ್ಲೆಲ್ಲಿ ಪ್ರತಿಭಟನೆ ಬಿಸಿ? ವಿಧಾನಸೌಧ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ನಾಳೆ ಪ್ರತಿಭಟನೆ ನಡೆಯಲಿದೆ. ಅಲ್ಲದೆ ಮೈಸೂರು ಬ್ಯಾಂಕ್ ಸರ್ಕಲ್, ಆನಂದರಾವ್ ಸರ್ಕಲ್, ಕಾರ್ಪೊರೇಷನ್, ಕೆಆರ್ ವೃತ್ತ, ಮೆಜೆಸ್ಟಿಕ್ ಹಾಗೂ ಮೌರ್ಯ ಸರ್ಕಲ್ನಲ್ಲಿ ಅನ್ನದಾತರ ಜೊತೆ ಇತರೆ ಸಂಘಟನೆಯವರು ಪ್ರತಿಭಟನೆ ನಡೆಸಲಿದ್ದಾರೆ. ನಾಳೆ ನಡೀತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳ ರಸ್ತೆ ತಡೆ ಜೈಲು ಬರೋ ಚಳುವಳಿಯನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದ್ದೀವಿ. ಐಕ್ಯ ಹೋರಾಡ್ತಿದ್ದ ಅದನ್ನ ನಾವು ಬೆಂಬಲಿಸ್ತೀವಿ. ಹೀಗೆ ಒಂದೇ ಒಂದು ದಿನ ಸಾಲು ಸಾಲು ರಸ್ತೆ ತಡೆ ಪ್ರತಿಭಟನೆ ನಡೆಯೋದ್ರಿಂದ ನಗರದ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟೋದು ಪಕ್ಕ. ಸವಾರರು ಯಾವುದಕ್ಕೂ ಹುಷಾರಾಗಿರಿ. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು. ಬೆಂಗಳೂರು ಗಲಭೆಯ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ ಚುರುಕುಗೊಳಿಸಿದೆ. ಎರಡು ದಿನಗಳ ಹಿಂದೆ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಎನ್ಐಎ ಇವತ್ತು ಡಿಜೆಹಳ್ಳಿ, ಕೆಜೆಹಳ್ಳಿ ಸೇರಿ ನಗರದ 30 ಕಡೆ ದಾಳಿಯನ್ನ ನಡೆಸಿದೆ. ಕೆಲವು ಶಂಕಿತ ಗಲಭೆಕೋರರ ಮನೆಗಳಲ್ಲಿ ಏರ್ಗನ್, ಬುಲೆಟ್, ಪಿಲ್ಲೆಟ್ಸ್, ಹರಿತವಾದ ಆಯುಧಗಳು, ಕಬ್ಬಿಣದ ರಾಡ್ಗಳು ಸಿಕ್ಕಿದ್ದು ಅದನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಡಿಜಿಟಲ್ ಡಿವೈಸ್, ಡಿವಿಆರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಹಾಗೆಯೇ ಪಿಎಫ್ಐ ಹಾಗೂ ಎಸ್ಡಿಪಿಐಗೆ ಸೇರಿದ ಹಲವು ಮಹತ್ವದ ದಾಖಲೆಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಗಲಭೆ ಆರೋಪಿ ಸೈಯದ್ ಸಾದಿಕ್ ಅನ್ವಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಇದ ಬ್ಯಾಂಕ್ ಒಂದರಲ್ಲಿ ರಿಕವರಿ ಏಜೆಂಟ್ ಆಗಿದ್ದ, ಗಲಭೆ ಬಳಿಕ ತಲೆಮರೆಸಿಕೊಂಡಿದ್ದ. ಬೆಂಗಳೂರು ಗಲಭೆ ಸಂಬಂಧ ಕಾಂಗ್ರೆಸ್ ಪಕ್ಷದ ಸತ್ಯ ಶೋಧನಾ ಸಮಿತಿ ಕೆಪಿಸಿಸಿಗೆ ವರದಿಯನ್ನ ಕೊಟ್ಟಿದೆ. ವಿಶೇಷ ಅಂದ್ರೆ ಗಲಭೆಕೋರರ ಗುರಿಯಾಗಿರೋ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ವಿರುದ್ಧ ವರದಿಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ.
ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ವಲಸೆ ಬಂದಿದ್ರು. ಮೂಲ ಕಾಂಗ್ರೆಸ್ಗರು ಅಖಂಡ ಗೆಲುವಿಗೆ ಶ್ರಮಿಸಿದ್ದಾರೆ. ಆದರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಗೆದ್ದ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ಸ್ ಗಳನ್ನು ಕಡೆಗಣಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಈ ವರದಿಯಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿದೆ. ಇನ್ನು ಗಲಭೆ ನಡೆಯಲು ಪೊಲೀಸ್ ವೈಫಲ್ಯವೇ ಕಾರಣ. ಸಿಎಎ ಎನ್ಆರ್ಸಿ ಜಾರಿ ಬಳಿಕ ಅಲ್ಪಸಂಖ್ಯಾತರಲ್ಲಿರುವ ಅಸಮಾಧಾನ ಕೂಡ ಕಾರಣ ಅನ್ನುವ ಉಲ್ಲೇಖವನ್ನು ಮಾಡಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಹೀಗಾಗಿ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಕೊರೋನಾಗೆ ಲಸಿಕೆಯಂತೂ ಸದ್ಯಕ್ಕೆ ಬರೋದಿಲ್ಲ. ಏನೇ ಇದ್ರೂ ನಿಯಮಗಳನ್ನ ಪಾಲಿಸಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದಷ್ಟೇ ಕೊರೋನಾದಿಂದ ಬಚವಾಗಲು ಇರುವ ದಾರಿ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಪ್ರತಿದಿನ ಸಾವಿರಗಟ್ಟಲೆ ಪಾಸಿಟಿವ್ ಕೇಸ್, 100ಕ್ಕೂ ಹೆಚ್ಚು ಸಾವು. ಬೆಂಗಳೂರಲ್ಲೂ ದಿನಕ್ಕೆ 2-3 ಸಾವಿನ ಹೊಸ ಕೇಸ್, 16 ಸಾವು. ಇದು ಸದ್ಯ ರಾಜ್ಯದಲ್ಲಿ ಕಂಡು ಬರ್ತಿರೋ ಕೊರೋನಾ ಟ್ರೆಂಡ್. ಕಳೆದ ಮಾರ್ಚ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಪತ್ತೆಯಾದ ಬಳಿಕ ರಾಜಧಾನಿಯಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸಿಗದೆ ಏರ್ತಾನೆ ಹೋಯಿತು. ಇದಕ್ಕೆ ಕೇವಲ ಸರ್ಕಾರವನ್ನ ದೂಷಿಸಿ ಪ್ರಯೋಜನ ಇಲ್ಲ, ಸೋಂಕಿತರ ಸಂಖ್ಯೆ ಹೆಚ್ಚಾಗಲು ಜನರೇ ಕಾರಣ. ಅನ್ಲಾಕ್ ಬಳಿಕ ಕೊರೋನಾ ಮರೆತ ಜನರು ವೈರಸ್ ಭಯ ಇಲ್ಲದೆ ಬೇಕಾಬಿಟ್ಟಿ ಓಡಾಡುತ್ತಿದ್ದಾರೆ. ಮಾರುಕಟ್ಟೆಗಳಲ್ಲಿ ಸೇರುವ ಜನರ ಸಂತೆ ಸಾಮಾಜಿಕ ಅಂತರ ಪಾಲಿಸುತ್ತಿಲ್ಲ. ಕಟ್ಟುನಿಟ್ಟಾಗಿ ಮಾಸ್ಕ್ ಧರಿಸದೆ ಕೇವಲ ದಂಡಕ್ಕೆ ಹೆದರಿ ಪೊಲೀಸರನ್ನ ಕಂಡರಷ್ಟೇ ಮಾಸ್ಕ್ ಹಾಕಿರ್ತಾರೆ. ಇನ್ನು ಸೋಂಕಿನ ಲಕ್ಷಣ ಇದ್ದರೂ ಜನರು ನಿರ್ಲಕ್ಷ್ಯ ಮಾಡಿ ತಪಾಸಣೆ ಮಾಡುತ್ತಿಲ್ಲ. ಸೋಂಕು ಉಲ್ಬಣಗೊಂಡ ಬಳಿಕ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಆಸ್ಪತ್ರೆಯವರು 4-5 ದಿನಗಳಲ್ಲೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತಿದ್ದಾರೆ. ಅಲ್ಲದೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಎಲ್ಲರೂ ವಿಫಲ ಆಗಿದ್ದಕ್ಕೆ ಕೊರೋನಾ ಕೇಸ್ ಹೆಚ್ಚಾಗ್ತಾನೆ ಇದೆ. ಸ್ಟ್ರಿಕ್ಟ್ ಆಗಿ ಈ ಮಾಸ್ಕ್ ಹಾಕೋಬೇಕು, ಸರಿಯಾಗಿ ಹಾಕೋಬೇಕು. ಮಾತಾಡುವಾಗ ಮಾಸ್ಕ್ ತೆಗಿಬಾರದು, ಬಹಳ ಇಂಪಾರ್ಟೆಂಟ್. ಮಾತಾಡುವಾಗ ತೆಗೆದು ಬಿಡ್ತೀವಿ ನಾವು, ನಂತರ ಅಂತರ ಕಾಪಾಡಿಕೊಂಡು ಇರಬೇಕಾಗುತ್ತೆ. ಈ ಗುಂಪು ಗುಂಪು ಸೇರೋದು ಬಿಡಬೇಕು. ಈಗಲೂ ನೋಡ್ತೀವಿ ಮಾರ್ಕೆಟಲ್ಲಿ ಗುಂಪು ಸೇರ್ತಾರೆ, ಇದು ನಿಮ್ಮದು ದರ್ಶನಿಗಳ ಮುಂದೆ ಗುಂಪು ಸೇರ್ತಾರೆ. ಈ ಆಮೇಲೆ ಎಲ್ಲ ಕೆಲವರು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ 10 ಜನ 12 ಜನ ಸೇರಿ ಗುಂಪು ಸೇರಿ ಊಟ ಮಾಡ್ತಾರೆ, ಅದೊಂದು ಹ್ಯಾಬಿಟ್, ಅವೆಲ್ಲ ಬಿಡಬೇಕು. ಇನ್ನೇನಿದ್ರು ಅಕ್ಟೋಬರ್ ನಂತರನೇ ಸೋಂಕಿತರ ಪ್ರಮಾಣ ಸ್ವಲ್ಪ ಇಳಿಮುಖವಾಗಬಹುದು ಅಂತಾರೆ ತಜ್ಞರು. ಸದ್ಯಕ್ಕೆ ಕೊರೋನಾದಿಂದ ಮೃತಪಡುವವರ ಸಂಖ್ಯೆ ಇಳಿಸಬೇಕಾದ ಸವಾಲು ಸರ್ಕಾರದ ಎದುರಿಗಿದೆ. ಹೋಪ್ಫುಲಿ ಅಕ್ಟೋಬರ್ ಎಂಡ್ಗೆ ಇದು ಅಟ್ಲೀಸ್ಟ್ ಒಂದು 50% ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ವಿ, ಬಟ್ ಡೆಫಿನೆಟ್ ಆಗಿ ಹೇಳೋಕ್ಕಾಗಲ್ಲ. ಸೊ ಇವಾಗ ಇದು ನಿಯಂತ್ರಣ ಮಾಡೋದು ಅಂದರೆ ಟೆಸ್ಟ್ಗಳು ಮಾಡ್ತಾ ಇರಬೇಕು. ಬಟ್ ನಮ್ಮ ಮುಂದೆ ಇರತಕ್ಕಂಥ ಈಗ ಒಂದೇ ಒಂದು ಸಾಧನ ಅಥವಾ ಒಂದು ಏನಿದೆ ಮೆಕ್ಯಾನಿಸಮ್ ಅಂದರೆ ಆದಷ್ಟು ಇದು ಡೆತ್ ರೇಟ್ ಕಡಿಮೆ ಮಾಡ್ಕೋಬೇಕು. ತಜ್ಞರು ಈ ಹಿಂದೆ ಅಂದಾಜಿಸಿದಂತೆ 6 ತಿಂಗಳಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿಲ್ಲ. ಆದರೆ ಇದೀಗ ದಿನವೊಂದಕ್ಕೆ ಪತ್ತೆಯಾಗ್ತಾ ಇರೋ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿಲ್ಲ. ಇದು ಆಶಾದಾಯಕ ಅಂತಾರೆ ಕೋವಿಡ್ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ. ನಾವೆಲ್ಲ ಮೇ ಜೂನ್ ಜುಲೈನಲ್ಲಿ ಏನು ಡೈಲಿ ಒಂದು 20,000 ಟೆಸ್ಟ್ ಆಗ್ತಾ ಇತ್ತು, ಈಗ ಆಲ್ಮೋಸ್ಟ್ 55,000-70,000 ಟೆಸ್ಟ್ ಆಗ್ತಾ ಇದೆ. ಆಮೇಲೆ ಡಿಸೀಸ್ ಬರ್ಡನ್ನು ಜಾಸ್ತಿ ಇದೆ, ಅದೇನು ಹಲ್ಗಳೆಯಾಗಿಲ್ಲ. ಯಾವಾಗ ಈಗ ನಾವು 100 ಜನರಿಗೆ ಟೆಸ್ಟ್ ಮಾಡಿದರೆ ಸುಮಾರು 12-13 ಜನರಿಗೆ ಪಾಸಿಟಿವ್ ಬರ್ತಾ ಇದೆ. ಸೊ ಯಾವಾಗ ಇದು ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಮುನ್ಸೂಚನೆ ಅಂದರೆ ಈ ಪಾಸಿಟಿವಿಟಿ ರೇಟು less than 5% ಇರಬೇಕು. ಕೊರೋನಾ ಕಾಲದಲ್ಲಿ ಜನರ ಅನುಕೂಲಕ್ಕೆ ನಿಯಮ ಸಡಿಲ ಮಾಡಲಾಗಿದೆ ನಿಜ, ಹಾಗಂತ ಅಪಾಯಕ್ಕೆ ಆಹ್ವಾನ ಕೊಡಬಾರದು. ಸದ್ಯಕ್ಕೆ ಕೋವಿಡ್ ವೈರಸ್ಗೆ ಲಸಿಕೆ ಇಲ್ಲದೆ ಇರೋದ್ರಿಂದ ಜನರೇ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಉತ್ತಮ. ಕೊರೋನಾ ನಿಯಮ ಪಾಲಿಸಿದ್ರೆ ಕೊರೋನಾವನ್ನ ಗೆಲ್ಲಬಹುದು. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ತಂದೆ ತಾಯಿ ಇದ್ರು ಈಕೆ ಮಾತ್ರ ಅನಾಥೆ. ಆಕೆ ಪಟ್ಟಂತಹ ನರಕ ಯಾತನೆ ಏನು, ಆಕೆ ಯಾರು ಹೇಳ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಹೆಣ್ಮಗಳ ಕಣ್ಣೀರ ಕತೆ. ತಂದೆ ತಾಯಿ ಇಬ್ಬರೂ ಜೀವಂತವಾಗಿದ್ರೂ ಈ ಬಾಲಕಿ ಅನಾಥೆ. ಊಟವೂ ಇಲ್ಲದೆ ಮನೆಗೆಲಸ ಮಾಡುತ್ತಾ ತಂದೆಯ ಕಿರುಕುಳವನ್ನ ಅನುಭವಿಸ್ತಾ ಇದ್ದು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ರಕ್ಷಿಸಿರೋ ಆ ಬಾಲಕಿ ತಾನು ಅನುಭವಿಸಿರುವ ನರಕ ಯಾತನೆಯನ್ನ ಬಿಚ್ಚಿಟ್ಟಿದ್ದಾಳೆ. ಆಕೆಯ ಮಾತನ್ನ ಕೇಳ್ತಾ ಇದ್ರೆ ಕಣ್ಣೀರ್ ಬರುತ್ತೆ. ಕೈಕಾಲು ಮುರಿತೀನಿ ಅಂತ ಕುಟ್ಕೊಂಡಾಗ ಕೇಳಿದ್ರಲ್ಲ,
ಎಂಟು ವರ್ಷದ ಈ ಬಾಲಕಿ ಅಪ್ಪನ ಕೈಯಲ್ಲಿ ಅನುಭವಿಸಿರೋ ನರಕ ಯಾತನೆಯನ್ನ ಹೇಳ್ತಿದ್ರೆ ಅದೆಂಥವರ ಹೊಟ್ಟೆಯೂ ಚುರುರನ್ನತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಕಳಂದ್ರೆ ಅಪ್ಪನಾದವನಿಗೆ ಪ್ರೀತಿ ತುಸು ಹೆಚ್ಚೇ ಇರುತ್ತೆ. ಆದ್ರೆ ಈ ಬಾಲಕಿಯ ಅಪ್ಪ ಮಹಾ ಕುಡುಕ ಅಷ್ಟೇ ಅಲ್ಲ, ಮಹಾ ಕಟುಕ ಕೂಡ. ಈ ಬಾಲಕಿಯ ಮುಗ್ಧ ಮಾತಿನಲ್ಲೇ ಈಕೆಯ ಅಪ್ಪ ಎಷ್ಟು ಪಾಪಿ ಅನ್ನೋದು ಗೊತ್ತಾಗುತ್ತೆ. ಅಕ್ಕಪಕ್ಕದವ್ರು ಯಾರು ಬಂದು ಕೇಳಲ್ವಾ, ಕಿರ್ಚಬೇಕು ಅದವ್ರಿಗೆ ಕೇಳಿಸಲ್ಲ. ಓ, ನೀನ್ ಕಿರ್ಚಬೇಕು, ಕಿರ್ಚಿದ್ರೆ ಕೇಳಿಸುತ್ತೆ, ಕಿರ್ಚಕ್ ಬಿಡಲ್ಲ ನೀನನ್ನ. ಯಾರು ನೀನು ಒಂದ್ ಚೂರು ಪ್ರೀತಿ ನೋಡಲ್ವಾ ಅಪ್ಪ, ಒಂದ್ ಚೂರು ಪ್ರೀತಿ ಮಾಡಲ್ವ ನೀನನ್ನ. ಇದು ಪುಟ್ಟ ಬಾಲಕಿ ಸುಮ್ಮನೆ ಮಾಡೋ ಆರೋಪ ಅಲ್ಲ. ಮಗಳ ಮೇಲೆ ಅಪ್ಪ ದೌರ್ಜನ್ಯ ಮಾಡ್ತಿರೋದನ್ನ ಸುತ್ತಮುತ್ತಲಿನವರೆಲ್ಲ ನೋಡಿದ್ದಾರೆ. ಮಧ್ಯರಾತ್ರಿಯು ಹೊಡೆದು ಬಡಿದು ಹಿಂಸೆ ಕೊಡ್ತಾನಂತೆ. ಎರಡು ದಿನ ರಾತ್ರಿ ಸಖತ್ ಟಾರ್ಚರ್ ಕೊಟ್ಟನು ಮಗುಗೆ. ನಾನ್ ಕಿಟಕಿಯಲ್ಲಿ ನೋಡೋದು ಬಾಕ್ಲೆ ಹಾಕಿಲ್ಲ, ಇವನು ಬಾಕ್ಲಿ ತೆಗ್ದು ಮೂರುವರೆ ಆಯ್ತು, ನಾಲ್ಕು ಗಂಟೆ ಆಯ್ತು, ಬಾಕ್ಲೆ ಹಾಕಂಗಿಲ್ಲ. ಬೆಳಗ್ಗೆ ಆದ್ಮೇಲೆ ಬಾಕ್ಲ ಹಾಕೋಣಿ. ಅಷ್ಟೊತ್ತಿಗೆ ವಾಕಿಂಗ್ ಕರ್ಕೊಂಡು ಹೋಗೋದಂತೆ. ಅಷ್ಟೊತ್ತಿಗೆ ಏನ್ ವಾಕಿಂಗ್ ಹೋಗೋದಂತ ಇವರಿಗೆ, ಎರಡು ಗಂಟೆ ರಾತ್ರಿ ಮಗುನ. ಆಮೇಲೆ ಇಲ್ಲಿಂದ ನಾನು ಜೋರ್ ಮಾಡಿ ಅವ್ರ ಮಾವನ ಮನೆ ಕಳ್ಸಿದ್ದು. ಇಷ್ಟು ದಿನ ಅಲ್ಲೇ ಇದ್ದೀಗ, ಎರಡು ದಿನ ಆಯ್ತು ಇಲ್ಲಿ ಬಂದು. ಅಂದ ಹಾಗೆ ಅಪ್ಪನೇ ಮಗಳಿಗೆ ಹಿಂಸೆ ನೀಡ್ತಾ ಇರೋ ಈ ಘಟನೆ ನಡೆದಿರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಲ್ಲಿ. ಈತನೇ ನೋಡಿ ಪಾಪಿ ತಂದೆ. ಈತನ ಹೆಸರು ಚಂದ್ರಶೇಖರ್. ಒಂದೇ ನೋಟದಲ್ಲಿ ಈತ ಮಹಾ ಕುಡುಕ ಅನ್ನೋದು ಗೊತ್ತಾಗಿ ಬಿಡುತ್ತೆ. ದಿನಾಲು ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡೋದು, ಮಗಳಿಗೆ ಹೊಡೆಯೋದಷ್ಟೇ ಈತನ ದಿನಚರಿ. ಇವನ ಕಿರುಕುಳ ತಾಳೋಕಾಗದೆ ಹೆಂಡತಿ ತವರು ಮನೆ ಸೇರಿದ್ದಾಳೆ. ಅಮ್ಮ ಬಿಟ್ಟು ಹೋದ್ಮೇಲೆ ಮನೆಯಲ್ಲಿ ಊಟ ಕೂಡ ಇಲ್ಲ, ಪಕ್ಕದವರು ಕೊಟ್ಟರಷ್ಟೇ ಊಟ. ಇಲ್ಲಾಂದ್ರೆ ಅಜ್ಜಿ ಮೊಮ್ಮಗಳು ಬರೀ ನೀರು ಕುಡಿದು ಮಲಗ್ತಿದ್ರು. ಊಟ ಅಡಿಗೆ ಮಾಡ್ಯಾರು? ಮತ್ತೆ ಊಟ ಹೆಂಗ್ ಮಾಡ್ತಾರೆ? ನಿನಗ್ ಕೊಡ್ತಾರೆ ಕಣಪ್ಪ, ಅಪ್ಪನಿಗೆ ಯಾರು ಕೊಡ್ತಾರೆ? ಅಪ್ಪನಿಗೆ ಯಾರು ಕೊಡಲ್ಲ. ಮತ್ತೆ ಹೆಂಗ್ ಊಟ ಮಾಡ್ತಾರೆ ಅವರು? ಹೋಟ್ಲಲ್ಲಿ ಅಜ್ಜಿ ಅಜ್ಜಿಗೆ ನಿನಗೆ ಇಬ್ರಿಗೂ ಆಂಟಿನೇ ಕೊಡ್ತಾರೆ ಊಟನ. ತಾಯಿ ಇದ್ದರೂ ತಬ್ಬಲಿಯಂತೆ ಅಜ್ಜಿಯ ಆಶ್ರಯದಲ್ಲಿದ್ದ ಈ ಪುಟ್ಟ ಬಾಲಕಿಗೆ ತಂದೆ ಎನಿಸಿಕೊಂಡಿರೋ ಕಡುಪಾಪಿ ನಿತ್ಯ ಕುಡಿದು ಬಂದು ಹೊಡಿತಿದ್ದ. ಜುಟ್ಟು ಹಿಡಿದು ಬಾಯಿ ಅದುಮಿ ಹೊಡೆಯೋದಲ್ಲದೆ ಯಾರಿಗಾದ್ರೂ ಹೇಳಿದ್ರೆ ಕೈಕಾಲು ಮುರಿತೇನೆ ಅಂತ ಹೆದರಿಸಿ ಬಿಟ್ಟಿದ್ದ. ಈಕೆಯ ಬಟ್ಟೆಗಳನ್ನ ಸುಟ್ಟು ಹಾಕಿದ್ದನಂತೆ. ಅಪ್ಪನ ಹಿಂಸೆ ತಾಳಲಾರದೆ ನನ್ನ ಅನಾಥಾಶ್ರಮಕ್ಕೆ ಸೇರಿಸಿ ಅಂತ ನಗುಮುಖದಿಂದಲೇ ಕೇಳಿಕೊಂಡಿದ್ದಾಳೆ ಈ ಪುಟ್ಟ ಬಾಲಕಿ. ಅಪ್ಪ ಕೊಡ್ತಿರೋ ಹಿಂಸೆಯನ್ನ ಮಗಳು ಶಾಲೆಯ ಶಿಕ್ಷಕರ ಮುಂದೆ ಹೇಳ್ತಿದ್ರೆ ಊರವರು ಅದನ್ನ ವಿಡಿಯೋ ಶೂಟ್ ಮಾಡಿದ್ರು. ಬಾಲಕಿಯ ಈ ವಿಡಿಯೋ ಎಲ್ಲರ ಕರುಳು ಹಿಂಡಿದೆ. ಮಾಹಿತಿ ಸಿಕ್ಕ ತಕ್ಷಣ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮನೆಗೆ ಬಂದು ಬಾಲಕಿಯನ್ನ ರಕ್ಷಣೆ ಮಾಡಿದ್ದಾರೆ. ಬಾಲ ನ್ಯಾಯ ಕಾಯ್ದೆ 75ರ ಅಡಿ ಕೇಸ್ ದಾಖಲಿಸಿಕೊಂಡು ಪಾಪಿ ಅಪ್ಪನನ್ನ ಬಂಧಿಸಿದ್ದಾರೆ. ಇಲ್ಲಿಯ ಸಾರ್ವಜನಿಕರೊಬ್ಬರು ವಿಡಿಯೋ ಮಾಡಿ ಆ ಮಗುಗೆ ಬೇಕಾಗಿದ್ದ ರಕ್ಷಣೆ ಮಾಡಿ ಪಕ್ಕದ ಮನೇಲಿ ಬಿಟ್ಟಿದ್ರು. ಆ ವಿಡಿಯೋನ ಆಧರಿಸಿ ನಾವು ಇಲ್ಲಿ ಸನ್ಯಾಸಂತೆ ಪೊಲೀಸ್ ಠಾಣೆ ಸಿಬ್ಬಂದಿಗಳ ಜೊತೆಗೆ ಅವ್ರ ಮನೆಗೆ ಭೇಟಿ ಮಾಡಿ ಆ ಮಗುನ ರೆಸ್ಕ್ಯೂ ಮಾಡಿ ಈಗ ಸನ್ಯಾಸಂತೆ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಬಿಟ್ಟಿದ್ದೇವೆ. ನಂತರ ಆ ಮಗುವಿಗೆ ತಾತ್ಕಾಲಿಕ ಪುನರ್ವಸತಿಗಾಗಿ ಬಾಲಕಿಯರ ಬಾಲ ಮಂದಿರಕ್ಕೆ ಬಿಡ್ತಾ ಇದ್ದೀವಿ. ಮಗಳಿಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟಿರೋ ನರರಾಕ್ಷಸ ಅಪ್ಪನಿಗೆ ಈಗ ಕಂಟಕ ಎದುರಾಗಿದೆ. ಮಗಳಿಗೆ ಏಕೆ ಹಿಂಸೆ ಕೊಡ್ತೀಯಾ ಅಂತ ಕೇಳಿದ್ರೆ, ಹೊಡೆಯಲ್ಲ ಸರ್, ಸ್ವಲ್ಪ ಹೆದರಿಸ್ತೇನೆ, ಸ್ವಲ್ಪ ಜೋರಾಗಿ ಗದರಿಸಿದ್ದೆ ಅಷ್ಟೇ ಅಂತ ಸುಳ್ಳು ಹೇಳಿದ್ದಾನೆ. ಮಗುಗೆ ಏನ್ ಹೊಡಿತಿದ್ರೆ ಇಲ್ಲ ಸರ್, ಎದುರಿಸೋದು ನಿನ್ನೆ ಸ್ವಲ್ಪ ಕೇಳಿ ಬಂದು ನಮ್ಮ ತಾಯಿನ ಕೇಳಿ ಸರ್, ನಮ್ಮ ತಾಯಿ ಇದ್ದಾರ ನಿನ್ನೆ ಒಂದು ಜೋರ ಮಾಡ್ತಾರ. ಹೆಣ್ಮಕ್ಕಳಿಗೆ ಅಪ್ಪ ಅಂದ್ರೆ ಆಕಾಶ, ಹೆಣ್ಮಕ್ಕಳಿಗೆ ಅಪ್ಪನೇ ಹೀರೋ. ಆದ್ರೆ ಈ ಪಾಪಿ ಅಪ್ಪ ಮಾತ್ರ ಮಗಳಿಗೆ ವಿಲನ್ ಆಗಿ ಜೈಲು ಸೇರಿದ್ದಾನೆ. ಮಕ್ಕಳನ್ನ ಮುದ್ದಾಡಬೇಕಾದ ತಂದೆ ಕಂದನ ಪಾಲಿಗೆ ಕಿರಾತಕನಾಗಿದ್ದು ವಿಪರ್ಯಾಸ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಜೈಲಿನಲ್ಲಿರೋ ತಮಿಳುನಾಡಿನ ಚಿನ್ನಮ್ಮ ಶಶಿಕಲಾ ಜೈಲಾಧಿಕಾರಿಗೆ ಒಂದು ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ತನ್ನ ಬಿಡುಗಡೆಯ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬಾರದು ಅಂತ ಮನವಿ ಮಾಡಿದ್ದಾರೆ.
ಕೆಲವರು ಆರ್ಟಿಐ ಮೂಲಕ ನನ್ನ ಬಿಡುಗಡೆ ದಿನಾಂಕವನ್ನು ಕೇಳ್ತಿದ್ದಾರೆ. ನನ್ನ ವಿರೋಧಿಗಳು ರಾಜಕೀಯ ಕಾರಣಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಮಾಹಿತಿ ಕೇಳುವ ಸಾಧ್ಯತೆ ಇದೆ. ಹೀಗಾಗಿ ನನಗೆ ಸಂಬಂಧಪಟ್ಟ ಜೈಲಿನ ಮಾಹಿತಿಯನ್ನು ಯಾರೇ ಕೇಳಿದರೂ ಕೊಡಬಾರದು ಅಂತ ವಕೀಲರ ಮೂಲಕ ಬರೆಸಿರುವ ಪತ್ರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.